ಭೂಮಿ ವರ್ಕಿಂಗ್ ಕಸ್ಟ್ ನಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೈಸೂರಿನಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಬೀದರ್ ಮೂಲದವರಾದ ಎಸ್ ವಿ ಹಲಸಿ ಅವರು ಬೀದರ್ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಬಿ ಎ, ಬಿಕಾಂ, ಬಿ ಬಿ ಎ, ಬಿ ಎಸ್ ಸಿ, ಎಂ ಎ ಸೇರಿದಂತೆ ಒಟ್ಟು 64 ಕೋರ್ಸ್ಗಳನ್ನು ಮಾಡಬಹುದೆಂದು ಅವರು ವಿವರವಾಗಿ ತಿಳಿಸಿ ಈ ವಿಶ್ವವಿದ್ಯಾಲಯ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿದೆ ಎಂದು ತಿಳಿಸಿ ಇದರ ಲಾಭ ಪಡೆದುಕೊಳ್ಳಲು ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸಿಂಡಿಕೇಟ್ ಇದೆ ಬಿಒಎಂ ಸರಿ ಬಿಒಎಂ ನಲ್ಲಿ ಅವರು ನಾವು ಮಧುಮೇಹ ಯಾರಿಗೂ ಕಮೆಂಟ್ ಮಾಡಂಗಿಲ್ಲ. ನನಗೆ ಸ್ಪೆಷಲಿ ನಮ್ದು ಏನಿದೆ ಸ್ವಭಾವ ಅಂದ್ರೆ ಕಮೆಂಟ್ ಮಾಡಂಗಿಲ್ಲ. ನಂದ್ ಕರ್ತವ್ಯ ನಂದೇನ ಇದು ಬಂದಿಲ್ಲ ಕಮೆಂಟ್ ಅಲ್ಲ. ಇನ್ನು ನಾವು ಕೇಳ್ಕೊಬೇಕು ಒಂದು ರೂಮಿಗೆ ನೀವು 6 ಮಂದಿ ಕೇಳ್ಕೊಡ್ತಾರೆ ಬೇಕಾಗಿಲ್ಲ ಹೋಗಿಲ್ಲ ಬೇಕಾಗಿಲ್ಲ. ಅವರಿಗೆ ಕ್ಲರಿಕಲ್ ಕೊಡ್ರಿ ಕಂಪ್ಯೂಟರ್ ನಾಳೆ ಹೋಗೋರ್ ಬರ್ತಾವೆ ಎಂಟ್ರಿ ಮಾಡಬೇಕು 20 ಕೆಲಸ ಅಥವಾ ಅವನ್ನೆಲ್ಲ ಸಿಸ್ಟಮೆಟಿಕ್ ಮಾಡ್ಕೊಂಡು ಅಂತ ಸ್ಟಾರ್ಟ್ ಬೇಕು. 6 ಮಂದಿ ಬರ್ತಾರೆ ಇವ್ರು ಓಡಕ್ ಮುಂಚೆ ಹೋಗ್ತಾರ ಆಯ್ತಾರ ಅವ್ರನ್ನ ನೋಡಿ ಹಿಡ್ಕೊಂಡು ಇವನ್ನೆಲ್ಲ ಕಾಲೇಜ್ ಕಾಲೇಜ್ ಅಲ್ದಾಡವ ಒಬ್ಬರ ಸರ್ ಪಾಪ 6 ಮಂದಿಗೆ ಪ್ರಚಾರಕ್ಕೆ ಹೋದ್ರೆ 1 ರೂಪಾಯಿ ಇಲ್ಲ ಅವ್ ಒದ್ದಾಡ್ತಾ ಇದ್ದಾವೆ ಸರ್ ಇವ್ರೊಳಗೆ ಅದ್ ಇರ್ತಕ್ಕಂಥ ರೇಟ್ ಪ್ರಚಾರಕ್ಕಂತ ಹೋದ್ರೆ ಅವ್ರ ಗಮನ ಕೊಡ್ಬೇಕು. ಬಸ್ ಟಿಕೆಟ್ ಯಾಕಂದ್ರೆ ಅವರು ಹೋಗೋ ಹೊತ್ತಿನಾಗ ಏನ್ ಮಾಡಿದಾರ ಗೊತ್ತಿಲ್ಲ ಅಂದ್ರೆ ಮುನ್ನೂರು ಜನ ಎಕ್ಸಸ್ ಆಗಿ ನಾವ್ ಪೇಮೆಂಟ್ ಜಾಸ್ತಿ ಆಗಿದೆ ಅವ್ರು ಸರ್ಪ್ಲಸ್ ಆಗಿ ಈಗ ಆರ್ಡಿಗಳಿಗೆ ಅವ್ರ ಪೇಮೆಂಟ್ 30-40 ಸಾವಿರ ಇದ್ದಿದ್ರೆ ಡಬಲ್ ಮಾಡಿದ್ದಾರೆ. ಸರ್ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಒಂದು ಲೆಟರ್ ಕರೆಕೊಂಡು ಮಾಡಬೇಕು. ಯಾವ ಜಿಲ್ಲೆಗೂ ಹೋಗಿಲ್ಲ ಹೋಗಿ ಸ್ವಾಗತ ಯಾವುದಕ್ಕೂ ಆರೋಪ ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ತಿದ್ದುಕೊಳ್ಳಿಕ್ ಒಂದು ಅವಕಾಶ ಇದೆ ಅಂತ ಜೋಳ ಜಿಲ್ಲೆ ಬಗ್ಗೆ ತಾವು ಮಾತಾಡಿದ್ರಿ. 370 ಇದೆ ಒಳಗ ಪ್ರಮೋಷನ್ ಗಳನ್ನು ಕೊಡ್ಬೇಕಲ್ಲ ಕೊಡ್ಬೇಕು ಪ್ರಮೋಷನ್ ಮಾಡಬೇಕು. ಮೈಸೂರವ್ರ ಪ್ರಮೋಷನ್ ಮಾಡ್ಕೋಬೇಕು ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಆದ್ರೂ ನನ್ನ ಕಡೆ ಕೇಳ್ಬೇಕಂತ್ರಿ. ನನ್ನ ಕಂಡೀಷನ್ ನಾನು ಕೇಳ್ತೀನಿ ಅಂತಂದ್ರೆ ಏನ್ ಕಂಡೀಷನ್ ಹೇಳ್ರಿ ಅಂದ್ರೆ ಇಲ್ಲ ಒಂದ್ 4-5 ಕಂಡೀಷನ್ ನೀವು ಒಪ್ಕೊಂಡ್ರೆ ನಾ ಮಾಡ್ತೀನಿ ಹೇಳ್ತೀನಿ ಅಂತಾರ. ಅಲ್ಲಿ ಒಂದ್ ಸಗಣಿ ಇದೆ, ಸಗಣಿ ಅಂದ್ರೆ ನಮ್ಮಲ್ಲಿ ಹೆಂಡಿ ಹೇಳ್ತೇವೆ ಆ ಸಗಣಿ ಇದೆ, ಸಗಣಿದಾಗ ಒಂದ್ ಹುಳು ಇದೆ, ಆ ಹುಳು ಇನ್ನೊಂದ್ ಹುಳು ಜನ್ಮ ಕೊಡ್ತದೆ ಅಲ್ಲಿ ಹೋಗಿ ಕೇಳೋದು. ಅವರಿಗೆ ಸರ್ಪ್ರೈಸ್ ಆಯ್ತು ಶ್ರೀಕೃಷ್ಣ ಯಾಕೆ ಹಿಂಗ್ ಹೇಳ್ತಾ ಇದಾರಪ್ಪ ಆದ್ರೂ ದೇವರ ಆದೇಶದಂತೆ ಅವ್ರು ಹೋಗಿ ಕೇಳ್ತಾರ ಹೋಗಿ ನಿಂತು. ಅವರು ಬಹಳ ಪಂಡಿತ್ಯ ಅವ್ರು ಹುಟ್ಟಿದ್ದವ್ರು ನಾರದ್ರು ಅಷ್ಟು ಸರಳ ಅಲ್ಲ. ಹೋಗಿ ನಮಸ್ಕಾರ ಮಾಡಿ ಆ ಹುಳು ಹುಳು ಕೇಳ್ಬೇಕಂತಾರ ಹುಳು ಜನ್ಮ ಪಟ್ಟಿರ್ತದ ಇನ್ನೊಂದು ಹುಳುಕ ಹುಳು ಕಣ್ಣು ತೆರೀತದ ಇವ್ರ ಮೇಲೆ ಆ ಕಣ್ಣನ್ನ ಇವರಿಗೆ ನೋಡ್ತಿರ್ತ ನೋಡ್ ತಕ್ಷಣ ಸತ್ತ ಹೋಗ್ಬಿಡ್ತು. ಅವ್ರು ಬಂದು ಮತ್ತೆ ಶ್ರೀಕೃಷ್ಣ ಹೇಳ್ತಾರ ಯಾಕ್ರಿ ಈ ತರ ಆಯ್ತು ನಾನು ಹೋಗಾಗಿಲ್ಲ ಅಂತ. ಇಲ್ಲ ನೀವು ಕಂಡೀಷನ್ ಒಪ್ಕೊಂಡು ನಿಮ್ಮ ಪ್ರಕಾರ ಹೋಗ್ಲಿ ಅಲ್ಲಿ ಒಂದು ಗಿಡ ಇದೆ ಆ ಗಿಡ ತುತ್ತು ತುರಿಯಲ್ಲಿ ಒಂದು ಪಕ್ಷಿ ಇದೆ ಆ ಪಕ್ಷಿ ಇನ್ನೊಂದ್ ಪಕ್ಷಿ ಜನ್ಮ ಕೊಡ್ತದ ಅವ್ರು ಕೊಟ್ಟು ಕೇಳೋದು. ಆದ್ರ ಅವ್ರು ದೇವರ ಆದೇಶದಂತೆ ಹೋಗ್ತಾರ ಹೋಗಿ ಕೇಳಿಕ್ ಹೋಗ್ತಾರ ಮತ್ತೆ ಆ ಪಕ್ಷಿ ಹುಟ್ಟಿರ್ತದ ಜಸ್ಟ್ ಅದು ಇವ್ರಿಗೆ ನೋಡ್ತದ ಮತ್ತೆ ಸತ್ತು ಅವ್ರಂತರ ಬಂದು ಶ್ರೀಕೃಷ್ಣ ನಾನು ಹೋಗಾಗಿಲ್ಲ ನೀವೇ ಕೇಳ್ಬೇಕಂತಾರ ಆದ್ರೆ ನೀವು ಕಂಡೀಷನ್ ಒಪ್ಕೊಂಡಿರಲ್ಲ ಅದಕ್ಕೆ ನೀವು ಹೋಗ್ಲೇಬೇಕು ಅಂತ ಅಕ್ಷರ ಶ್ರೀಕೃಷ್ಣ ಆದೇಶ ದೇವ್ರ ಆದೇಶ. ಅವ್ರ ಶ್ರೀಕೃಷ್ಣ ಹೇಳಿದ ತಕ್ಷಣ ಅವ್ರು ಮತ್ತೆ ಅಲ್ಲಿ ಒಂದು ಹಸು ಇದೆ ಆ ಹಸು ಇನ್ನೊಂದು ಹಸು ಜನ್ಮ ಕೊಡ್ತಾ ಇದೆ ಹೋಗ್ರಿ ಅಂತ. ಅಲ್ಲಿ ಅವ್ರು ಹೋಗಿ ಕೇಳ್ಬೇಕಂತಾರ ಮತ್ತೆ ಯಥಾಸ್ಥಿತಿ ಅವ್ರ ಜನ್ಮ ಕೊಡ್ತದದು ಸಣ್ಣ ಇದಕ್ಕೆ ಹಸುವಿಗೆ ಮತ್ತ ಅದಕ್ಕೆ ಅವ್ರ ಅವ್ರಿಗೆ ನೋಡ್ತದದು ಮತ್ತೆ ತೀರ್ಕೊಂಡ್ಬಿಟ್ಟು ಅದು ಬಂದು ಅವ್ರು ಹೇಳ್ತಾರೆ ನಾನು ಹೋಗಂಗಿಲ್ಲ ನೀವೇ ತಾವೇ ಹೇಳಬೇಕು ಅಂತ. ಇಲ್ಲಿಲ್ಲ ನೀವು ಕಂಡೀಷನ್ ಒಪ್ಕೊಂಡ್ರಿ ಇದೊಂದು ಲಾಸ್ಟ್ ಕಂಡೀಷನ್ ಅಲ್ಲಿ ರಾಜನ ಮನೆಯಿಂದ ರಾಜ್ಕುಮಾರ್ ಹುಟ್ಟುತ್ತಾ ಇದ್ದಾನೆ ಅಲ್ಲಿ ಹೋಗಿ ಕೇಳಿ. ಅವ್ರ ಅಂತಾರ ಡೈಲಾಗ್ ನಲ್ಲಿ ಹ್ಯಾಂಗ ಮಾತಾಡ್ತಾರ ಅಂದ್ರ ಶ್ರೀಕೃಷ್ಣನ ಜೊತೆ ಅವ್ರ ಏನಂತಾರಂದ್ರೆ ಇಲ್ಲಿ ಹುಳು ಇತ್ತು ಇಲ್ಲಿ ಪಕ್ಷಿ ಇತ್ತು ಇಲ್ಲಿ ಹಸು ಇತ್ತು ಅಲ್ಲಿ ಯಾರು ನನಗೆ ಹಿಡಿದು ಹೊಡೆಕ್ಲೆ ಇದ್ದಿಲ್ಲ ಈ ಏನಾದ್ರೂ
ರಾಜನ ಮನೆ ರಾಜಕುಮಾರ್ ಹಿಂಗ್ ಆಯ್ತಂದ್ರೆ ನನ್ಗೆ ಹಿಡಿದು ಸೋಲ್ಜರ್ಸ್ ಎಲ್ಲ ಹುಡಿಬಹುದು, ಅದಕ್ಕೆ ನಾನು ಅಲ್ಲಪ್ಪ ಅಂತ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಹೋಗಂಗಿಲ್ಲ ಅಂತ ವಾದ ಮಾಡ್ತಾರ ಅವರು. ಆದ್ರೂ ದೇವರ ಆದೇಶದಂತೆ ಅವ್ರು ಹೋಗ್ಲೇಬೇಕಾಗ್ತದೆ. ಅಲ್ಲಿ ಹೋದ ತಕ್ಷಣ ಜಸ್ಟ್ ಎಂಟರ್ ಆಗ್ತಾರೆ, ಆ ಹೂಸ್ ಹುಟ್ಟಿರ್ತದೆ, ರಾಜಕುಮಾರ್ ಹುಟ್ಟಿರ್ತಾನೆ. ಆ ಸೆನ್ಸೇಷನ್ ನಿಂದ ಅವನು ಅಂತಾನೆ, ದೊಡ್ಡವರ ದರ್ಶನದಿಂದ ಏನ್ ಲಾಭ ಅಂತ ಕೇಳಿ ನೀವು ಗುರುಗಳೇ ಬರ್ರಿ ಅಂತ ನಾರದ್ರಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಸರ್ಪ್ರೈಸ್ ಆಗ್ತದೆ, ಆಯ್ತು ನಾನು ಹೇಳ್ತೀನಿ ಅಂತ. ಫಸ್ಟ್ ಬಂದ್ರಿ, ನನ್ನ ನಾನು ಎಲ್ಲಿ ಸಿಗಣಿನಲ್ಲಿ ಉಳಿಯೋದಿದ್ದೆ ಅಲ್ಲಿ ನಮ್ಗೆ ದರ್ಶನ ಕೊಟ್ರಿ ನೀವು ದೊಡ್ಡವರು. ದೊಡ್ಡವರ ದರ್ಶನದಿಂದ ನನ್ಗೆ ಏನ್ ಲಾಭ ಆಯ್ತು ಅಂದ್ರೆ ನಾನು ಪಕ್ಷಿಯಾಗುತ್ತಿದೆ, ಮತ್ತೆ ನಾನು ನೀವೇ ಬಂದು ಗಟ್ಟಿ ಆಗ್ರಿ, ದರ್ಶನ ಕೊಟ್ರಿ ನಾನೇನಾದೆ ಹಸು ಆದೆ. ಮತ್ತೆ ನೀವು ದರ್ಶನ ಕೊಟ್ಟಿದ ತಕ್ಷಣ ನಾನು ಸಾಕ್ಷಾತ್ ಈಗ ರಾಜಕುಮಾರ ಆಗಿ ಹುಟ್ಟಿದ್ದೀನಿ, ಇದಕ್ಕಿನ ಏನ್ ಬೇಕು ಅಂತ. ನಾನು ಎಲ್ಲೋ ಬೀದರ್ನಲ್ಲಿ ಬಾಲ್ಕಿ ತಾಲೂಕಿನಲ್ಲಿ ಹುಟ್ಟಿದಂತಹ ಶರಣ ಬಸವೇಶ್ವರ ಆಶೀರ್ವಾದದಿಂದ ಅಲ್ಲಿ ಎತ್ತರಕ್ಕೆ ಕೊಟ್ಟಿದ್ದಾನೆ, ಪ್ರಯತ್ನ ಮಾಡ್ತೀನಿ ಅಂದ್ರೆ ಇದು ನಿರ್ದರ್ಶನ ಯಾಕಂತ ಅಂದ್ರೆ ಎಲ್ಲೋ ಬಿದ್ದವ್ರು ನಾವು ಅವಕಾಶ ಕೊಟ್ಟಿದ್ದಾರೆ, ಆ ಅವಕಾಶ ನಾವು ಸದ್ಭುಪಯೋಗ ಪಟ್ಕೊಂಡು ಪ್ರಯತ್ನ ಮಾಡ್ತೀನಿ. ಪ್ರಾಕ್ಟಿಕಲ್ ಏನೇ ಮಾಡ್ಬೇಕಾದ್ರೆ ಇಲ್ಲಿ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಮಾಡಿಸ್ತೀವಿ. ಸೈನ್ಸ್ 15 ಡಿಪಾರ್ಟ್ಮೆಂಟ್ ಇದ್ದಾವೆ ನಮ್ಮಲ್ಲಿ, ನಮ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ಫಿಸಿಕ್ಸ್ ಸಲುವಾಗಿ ಎಷ್ಟು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಸಲುವಾಗಿ ನಾನು ಎಕ್ವಿಪ್ಮೆಂಟ್ 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಇಮಿಡಿಯೇಟ್. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಣಕ್ಕೆ ಕೊರತೆ ಇಲ್ಲ. ಈಗಾಗಲೇ ನಮ್ಮಲ್ಲಿ ಏನಿದೆ, 6,75,00,000 ಡಿಪಾಸಿಟ್ ಇದೆ. ಆ ಅಮೌಂಟ್ ಅನ್ನ ಯೂಸ್ ಮಾಡಿಕೊಂಡು ಪ್ರತಿ ಒಂದು ಡಿಸ್ಟಿಕ್ಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ಸೌಲಭ್ಯವನ್ನು ಕೊಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ, ಮತ್ತು ಈ ಭಾಗಕ್ಕೆ ಸ್ಪೆಷಲಿ ಅನುಕೂಲ ಆಗಲಿ ಅಂತ ಹೇಳಿ ನನ್ನ ಆಸೆ ಇದೆ. ಮತ್ತು 7 ಡಿಸ್ಟಿಕ್ನಲ್ಲಿ ಅಟ್ ಲೀಸ್ಟ್ DCಗಳನ್ನ ಕಾಂಟ್ಯಾಕ್ಟ್ ಮಾಡಿ ಒಂದೊಂದು ಎಕರೆ ಕೊಟ್ಟರು ನಾ ಅಲ್ಲಲ್ಲಿ ಬಿಲ್ಡಿಂಗ್ ಮಾಡಿ ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯದಿಂದ 6 ಮಿನಿಮಮ್ 6 ಅಲ್ಲಿ ಡೆಪ್ಯೂಟ್ ಮಾಡಿ ಎಲ್ಲಾ ಭಾಗಕ್ಕೆ ಪ್ರಚಾರ ಮಾಡಿ ನಮ್ಮ ಇಂಟೇಕ್ ಅನ್ನ ಹೆಚ್ಚಿಸಬೇಕಂತ ನನ್ನ ಆಸೆ ಇದೆ. ಅದರ ಸಲುವಾಗಿ ಈ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀನಿ, ತಾವು ಎಲ್ಲಾ ಸಹಕರಿಸಿ. ಯಾಕಂದ್ರೆ ಮತ್ತ ಒಂದ 10 ದಿನ ಹಿರೇಮಠವ್ರು, ಯಾಕಂದ್ರೆ ಸ್ವಾಮಿಗಳು ಸ್ವಲ್ಪ ಯಾಕೋ ಸಿಟ್ಟಿನಾಗ ಬಂದ್ರು, ಒಂದ್ 5 ನಿಮಿಷ ಅಲ್ಲಿ ಯಾರು ನಮ್ ಫ್ರೆಂಡ್ ಸಿಕ್ಕರು, ಯಾಕಂದ್ರೆ ನಾ ಬಹಳ ದಿವಸದಿಂದ ಬಂದ ಮೇಲೆ ಬರಿ ಸರ್ ಅಂತ ತಕ್ಷಣ ಒಂದ್ 5-10 ನಿಮಿಷ ಆಗದೆ ಅವ್ರು ಕೇಳಿರ್ತಾರೆ. ನಮ್ಮ ಸಮಾಜಕ್ಕೆ ಏನ್ ಅನುಕೂಲ ಬೇಕು ಅದನ್ನ ನೀಡ್ ಬೇಸ್ಡ್ ಎಜುಕೇಶನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಿಗೆ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿ ಆ ನೀಡ್ ಬೇಸ್ಡ್ ಎಜುಕೇಶನ್ ಏನೇನ್ ಬೇಕು ಅದನ್ನ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನನ್ಗೆ ಈಗ 2017 ರೆಗ್ಯುಲೇಟರಿ ಅಥಾರಿಟೀಸ್ ಅನ್ನ ಪರ್ಮಿಷನ್ ಕೊಟ್ಟಿದ್ರು, 2023 March ವರೆಗೆ ನೀವು ಅಡ್ಮಿಷನ್ ತಗೊಳ್ಬೇಕಂತ. ಈಗ ನೆಕ್ಸ್ಟ್ ನಾವು ಅಡ್ಮಿಷನ್ ಹೋಗ್ಬೇಕಾದ್ರೆ ರೆಗ್ಯುಲೇಟರಿ ಅಥಾರಿಟೀಸ್ ಇಂದ ಪರ್ಮಿಷನ್ ಬೇಕು. ಅವ್ರೇನ್ ಹೇಳಿದ್ದಾರೆ, ನ್ಯಾಕ್ ಅನ್ನ ಕಂಪ್ಲೀಟ್ ಮಾಡಿ ಅಂತ. ನಾವು ನ್ಯಾಕ್ ಕಂಪ್ಲೀಟ್ ಮಾಡಿ ಆಲ್ರೆಡಿ ನಾನು ಹೋದ ತಕ್ಷಣನೇ ನ್ಯಾಕ್ ಪ್ರೊಸೆಸ್ ಅನ್ನ ಮಾಡಿ SSR ಸಬ್ಮಿಟ್ ಮಾಡಿದೆ. ನ್ಯಾಕ್ ಸಬ್ಮಿಟ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಫೀಡ್ಬ್ಯಾಕ್ ಅನ್ನ 28 ಕೊಟ್ಟಿದ್ದಾರೆ. ನಾಳೆ ಆಲ್ರೆಡಿ ನಮ್ಮಲ್ಲಿ 5% ಅಂದ್ರೆ 10% ವರೆಗೆ ನಾವು ಸ್ಟೂಡೆಂಟ್ ಫೀಡ್ಬ್ಯಾಕ್ ಅನ್ನ ಕೊಡಬೇಕಾಗ್ತದೆ. ಟೋಟಲಿ ನಮ್ಮ ವಿದ್ಯಾರ್ಥಿಗಳು 21,000 ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ಅದರಲ್ಲಿ 10% ಸ್ಟೂಡೆಂಟ್ ಫೀಡ್ಬ್ಯಾಕ್ ಕೊಟ್ಟರು ಸಾಕು. ಅವರು ಮತ್ತೆ ಈಗ DVB ಅಂತ ಅಂದ್ರೆ ಇವ್ಯಾಲ್ಯೇಷನ್ ಮಾಡ್ತಾ ಇದ್ದಾರೆ, ನಾವೇನ್ ಸಬ್ಮಿಟ್ ಮಾಡಿದ್ದೇವೆ ಆ ಇವ್ಯಾಲ್ಯೇಷನ್ ಅನ್ನ 7-2 ಇರ್ತದೆ. ಅದನ್ನ ಕಂಪ್ಲೀಟ್ ಆದ್ಮೇಲೆ ಕಮಿಟಿಯನ್ನ ಬರ್ತದೆ. ಕಮಿಟಿಯನ್ನು ಬಂದ ಮೇಲೆ ನಮ್ಗೆ ಅಸೆಸ್ ಮಾಡ್ತಾರೆ, ಅಸೆಸ್ ಮಾಡಿದ್ಮೇಲೆ ಗ್ರೇಡ್ ಅನ್ನ ನೋಟಿಫೈ ಮಾಡ್ತಾರೆ. ಬಿ ಗ್ರೇಡ್, ಸಿ ಗ್ರೇಡ್, ಬಿ ಗ್ರೇಡ್, B+, B++ ಅದು ಅಲ್ಲ, ನ್ಯಾಕ್ ನ್ಯಾಕ್ನಿಂದ ನಮ್ಮ ಸಂಸ್ಥೆಯನ್ನ ಹೊರಗಡನೆ ತೆಗೆದು ಏನು ಗ್ರೇಡ್ ಇದೆ ಯೂನಿವರ್ಸಿಟಿ ನ್ಯಾಕ್ಸ್ ಗ್ರೇಡ್. ನಮ್ಮ ವಿಶ್ವವಿದ್ಯಾಲಯ ಆಲ್ಮೋಸ್ಟ್ A++ ಬರಬಹುದು ಅಂತ ಆಸೆ ಇದೆ. ಯಾಕಂದ್ರೆ ನಾನು ಈ ದೇಶದಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಅಸೆಸ್ಮೆಂಟ್ ಮಾಡಕ್ ಚೇರ್ಮನ್ ಆಗಿ ಹೋಗಿದ್ದೆ. ನಾನು ವೆಸ್ಟ್ ಬೆಂಗಾಲ್ ಆಗಲಿ, ಮಣಿಪುರ್ ಆಗಲಿ, ನಾರ್ತ್ ಕಡೆ ಫುಲ್ ನಮ್ಮ ಈ ಭಾಗದಿಂದ ಅತಿ ನಮ್ಮ ಬಾಲ್ಕಿ ತಾಲೂಕಿನಿಂದ ಬಂದಂತ ನಾನು ವಿದ್ಯಾರ್ಥಿ, ಇವರೆಲ್ಲ ನನ್ನ ಕ್ಲಾಸ್ಮೇಟ್ ಅನಿಲ್ ಕುಮಾರ್ ಚಿಕ್ಕಮನೂರು. ನಾವು ಬಹಳ ಹಾರ್ಡ್ ವರ್ಕ್ ಮಾಡಿ, ಸತತವಾಗಿ ಹಾರ್ಡ್ ವರ್ಕ್ ಮಾಡಿ 82 ದಿಂದ 85 ವರೆಗೆ ನಾನು ಬೂಮರೆಡ್ಡಿ ಕಾಲೇಜ್ ಸ್ಟೂಡೆಂಟ್. ಅವಾಗೆಲ್ಲ 10% ಇವ್ರಿಗೆ ಕೇಳಿ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಹೇಳ್ತಿದ್ದೆ, ನಾನು 10% ಮ್ಯಾಥಮೆಟಿಕ್ಸ್ ತೆಗಿತಿದ್ದೆ. 89% ಮ್ಯಾಥಮೆಟಿಕ್ಸ್ ಅನ್ನ ಬಾಲ್ಕಿಯಲ್ಲಿ ತೆಗೆದು ಇಲ್ಲಿ ಬೂಮರೆಡ್ಡಿ ಕಾಲೇಜ್ನಲ್ಲಿ SB ಪಾಟೀಲ್ ಅಂತ ಒಬ್ಬರು ಇದ್ರು. ಆ SB ಪಾಟೀಲ್ ಎಷ್ಟು 130 ಮಾರ್ಕ್ ತಗೊಂಡೆ ಅವಾಗ ಫಸ್ಟ್ ಇಯರ್.
ಅವಾಗ ಕರೆದು ಅವ್ರು ಹೇಳಿದ್ರು ಯಾರು ಎಲ್ಲಿಂದ ಬಂದಿದೆ ಪರಿ ಅವಾಗ ಬಾಲ್ಕಿ ತಾಲೂಕದಿಂದ ಅಂತ ಹೇಳ್ತೇನೆ ನಾವು. ಹೀಗಾಗಿ ಅಂದ್ರೆ ಪ್ರಯತ್ನವನ್ನು ನಾವು ಹಾರ್ಡ್ ವರ್ಕ್ ಮಾಡಿ ನಾವು ಈ ಮಟ್ಟಕ್ಕೆ ಬಂದಿನಿ ಅದರ ಸಲುವಾಗಿ ನಮ್ಮ ಭಾಗಕ್ಕೆ ಬೆಳೆಸಬೇಕಾದ್ರೆ ತಮ್ಮೆಲ್ಲಾ ಸಹಕಾರ ನನ್ನ ಜೊತೆ ಇದ್ರೆ ನಾವು ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಲ್ಲೇ ಎಂಒಯು ಮಾಡಿಕೊಂಡು ಈ ಯೂನಿವರ್ಸಿಟಿನಲ್ಲಿ ಕೋರ್ಸ್ ಮಾಡಿದಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದ್ರು. ಬಟ್ ಯಾವುದೂ ವ್ಯತ್ಯಾಸ ಇಲ್ಲ, ಸರ್ಕಾರ ಒಂದು ಲೆಟರ್ ಹಾಕಿದೆ, ನಮ್ದೇ ಒಂದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಅನ್ನ ಮಾಡ್ಬೇಕಂತ ಸರ್ಕಾರದಿಂದ ಎಲ್ಲಾ ವಿಶ್ವವಿದ್ಯಾಲಯದಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಇದ್ದಂಥದ್ದು ತೆಗೆದು ನಮ್ದೇ ಒಂದು ವಿಶ್ವವಿದ್ಯಾಲಯಕ್ಕೆ ಇದು ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ಬೇಕಂತ ಸರ್ಕಾರದ ಉದ್ದೇಶದಿಂದ ನಮ್ಮ ವಿಶ್ವವಿದ್ಯಾಲಯ ಒಂದೇ ಒಂದು ವಿಶ್ವವಿದ್ಯಾಲಯ ಇಡೀ ಕರ್ನಾಟಕ ವ್ಯಾಪ್ತಿಗೆ ಒಳಪಡುತ್ತದೆ. ಅದರ ಜೊತೆಗೆ ನಾನು ಫಸ್ಟ್ ಜಾಯಿನ್ ಆದ ತಕ್ಷಣ ಎಲ್ಲಾ ಡಿಸಿಗಳಿಗೆ ಲೆಟರ್ ಬರೆದೆ, 1 ಮತ್ತು 2 ಎಕರೆ ಲ್ಯಾಂಡ್ ಕೊಟ್ಟರೆ ನಮ್ಮದೇ ಸೆಂಟರ್ ಅನ್ನ ನಾನು ಅಲ್ಲಿ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ನಮ್ಮ ಏನು ಸಿಬ್ಬಂದಿಗಳನ್ನ ಡೆಕೋರೇಟ್ ಮಾಡಿ ಅಲ್ಲಿ ಇದ್ದಂತ ಎಲ್ಲಾ ಅನ್ಎಜುಕೇಟೆಡ್ ಈವನ್ ಪಿ ಯು ಸಿ ಮಾಡಿ ಎಲ್ಲೋ ಕೂತಿರ್ತಾರೆ ಅಂಥವ್ರಿಗೆ ಡಿಗ್ರಿ ಮಾಡ್ಲಿಕ್ಕೆ ಮತ್ತೆ ಡಿಗ್ರಿ ಆಗಿ ಮತ್ತು ಪಿ ಜಿ ಮಾಡೋ ಸಲುವಾಗಿ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹುಬ್ಳಿ ಮಟ್ಟಕ್ಕೆ ಅಥವಾ ತಾಲೂಕಾ ಮಟ್ಟಕ್ಕೆ ಹೋಗಿ ಒಂದು ಡಿಸ್ಟ್ರಿಕ್ಟ್ ಸೆಂಟರ್ ಇದ್ರೆ ಆ ಡಿಸ್ಟ್ರಿಕ್ಟ್ ನಿಂದ ಎಲ್ಲರಿಗೆ ನಮ್ಮ ಸಿಬ್ಬಂದಿಗಳಿಗೆ ಕಳಿಸಿ ಎಲ್ಲಾ ಕಡೆ ಒಂದು ಪ್ರಚಾರ ಮಾಡಿ ಹೈಯೆಸ್ಟ್ ಇಂಟೇಕ್ ಮಾಡಬೇಕು ಅಂತ ನಮ್ಮ ಆಶೆ ಇದೆ. ಅದ್ರ ಸಲುವಾಗಿ ತಾವೆಲ್ಲ ಸಹಕಾರ ಕೊಟ್ಟರೆ, ಯಾಕಂದ್ರೆ ಪ್ರೆಸ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಭಾಗಕ್ಕೆ, ಅದು ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕಕ್ಕೆ. ಇದು ಪ್ರೆಸ್ ದವರು ಎಲ್ಲರೂ ಸಹಾಯ ಮಾಡಿದ್ರೆ ನಮ್ಮ ವಿಶ್ವವಿದ್ಯಾಲಯ ಏನು ಸೌಲಭ್ಯಗಳಿವೆ ಅದನ್ನ ಎಲ್ಲರಿಗೆ ತಲುಪಲಿ ಅಂತ ನನ್ನ ಆಶೆ ಇದೆ. ನಾವು ಏನ್ ಮಾಡ್ತೇವೆ, ಲಾಸ್ಟ್ ನಾನು ಹೋದ ತಕ್ಷಣ ಜಾಯಿನ್ ಆದ ತಕ್ಷಣ ಅಲ್ಲಿ ಒಬ್ರು ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಅಂತ ಇದಾರೆ, ಅವ್ರೇನ್ ಮಾಡಿದ್ರು ಎಕ್ಸಾಮಿನೇಷನ್ ಈಗ ಎಂಟ್ರನ್ಸ್ ಫಾರ್ ದಿ ಬ್ಯಾಂಕ್ ಎಕ್ಸಾಮ್, ಯು ಪಿ ಎಸ್ ಸಿ ಎಕ್ಸಾಮ್, ಎ ಪಿ ಎಸ್ ಸಿ ಎಕ್ಸಾಮ್ ಅಂತದ್ದು ಫ್ರೀ ಎಜುಕೇಶನ್ ಕೊಡ್ತೇವೆ ನಾವು. ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ನಿಂದ 200 ವಿದ್ಯಾರ್ಥಿಗಳು ಬಂದ್ರು. ಅವರಿಗೆಲ್ಲರಿಗೆ ನಾನು ಇನಾಗ್ರೇಷನ್ ಸಲುವಾಗಿ ಚೇತನ್ ಅಂತ ಇಲ್ಲಿ ಐ ಜಿ ಬಂದಿದ್ದಾರೆ ಗುಲ್ಬರ್ಗ, ಅವ್ರು ನನ್ನ ಫ್ರೆಂಡ್, ಅವ್ರಿಗೆ ಕರೆಸಿ ಇನಾಗ್ರೇಷನ್ ಮಾಡಿದ್ರು. ನಾವು ನಮ್ದು ಹೇಳೋ ಉದ್ದೇಶ ನಮ್ಮ ಮಕ್ಕಳಿಗೆ ಏನು ಯು ಪಿ ಎಸ್ ಸಿ ಆಗ್ಲಿ ಕೆ ಪಿ ಎಸ್ ಸಿ ಆಗ್ಲಿ ಯಾವುದೇ ಬ್ಯಾಂಕಿನ ಎಕ್ಸಾಮ್ ಆಗ್ಲಿ ಇಂಥವೆಲ್ಲ ಅವೇರ್ನೆಸ್ ಇಲ್ಲ. ಅದರ ಸಲುವಾಗಿ ಈ ಭಾಗಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಈ ಭಾಗಕ್ಕೆ ತಲುಪ್ಲಿ ಅಂತ ನನ್ನ ಆಶಯದಿಂದ ಈ ಪ್ರೆಸ್ ಮೀಟ್ ಇಟ್ಕೊಂಡಿನಿ. ಅದರಲ್ಲಿ ಈಗ ನಮ್ಮಲ್ಲಿ 64 ಕೋರ್ಸ್ಗಳಿವೆ, ಬೇರೆ ಬೇರೆ 64 ಕೋರ್ಸ್ಗಳಿವೆ. ಅದರ ಜೊತೆಗೆ ನಾನು ಹೋದ ತಕ್ಷಣ ಇನ್ನೊಂದು 10 ಡಿಪಾರ್ಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಇದೆ, ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ, ಮತ್ತು ಸೈನ್ಸ್ ನಲ್ಲಿ ಬಯೋ ಇನ್ಫಾರ್ಮೆಟಿಕ್ಸ್ ಇದೆ, ಅದರಲ್ಲಿ ಅರ್ಥ್ ಸೈನ್ಸ್ ಇದೆ, ಅದರಲ್ಲಿ ಜಿಯಾಲಜಿ ಬರ್ತದೆ. ಹೀಗೆಲ್ಲ ಬೇರೆ ಬೇರೆ ಎಷ್ಟು ಏನು ಅನುಕೂಲ ಬೇಕು. ಇವತ್ತಿನ ಈ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ, ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.